ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಯಿಂದು ಆರಾಧಿಸರ ಆರಾಧಿಸರ ಜನತನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಬಹುದು ಕೊನೆಗೆ ಯಾರಮ್ಮ ನಿಮಗೆ ಕೊಡ್ತಾರದು ಮುತ್ತಪ್ಪರೆಯವರಾ ಓಕೆ ನಿಮಗೆ ಖುಷಿ ಆಯ್ತಾ ಯಾರು ಕೊಟ್ಟಿದ್ದಂತ ಗೊತ್ತಾ ಮುತ್ತಪ್ಪರೆಯ ಅಂತ ಅಣ್ಣ ಮಣ್ಣ ಕೊಟ್ಟಿರೋದು ಮುತ್ತಪ್ಪರೆಯ ಅಂತ ಅವ್ರು ನಿಮ್ಗೆ ಕೊಡ್ತಾರದು ಅಕ್ಕಿ ತರಕಾರಿ ಬೇಳೆ ಎಲ್ಲ ಅದೇ ರೀತಿ ನಮ್ ನಾರಾಯಣ ಅಂತ ಅವ್ರು ಅಡ್ವೊಕೇಟ್ ಅಂತೇನಿಲ್ಲ ಎಲ್ಲ ಅವರು ಕೂಡ ಸಹಕಾರ ಇದಕ್ಕೆಲ್ಲ ಇವಾಗ ಒಂದ್ ತಿಂಗಳಿಂದ ಹೋಗ್ತಾ ಇದೆ ಮನೇಲೆ ಇದೀವಿ ಅದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಯಾರೋ ಪಕ್ಕ ಮನೆಯವರು ಯಾರೋ ಪಾಸ್ ಕೊಟ್ಟಿದ್ರಿಂದ ಇಲ್ಲಿ ಬಂದಿದೀವಿ ಸರ್ ಇದರಿಂದ ಉಪಯೋಗ ಆಗ್ತಿದೆ ನಿಮಗೆ
ಸರ್ ಎಲ್ಲಿಂದ ಬರ್ತಾರೆ ಅದು? ನಾವು ರಾಮಕೃಷ್ಣ ನಗರ. ಹೌದಾ? ರಾಮಕೃಷ್ಣ ನಗರ ಇಂದ ಬಂದಿದ್ದೀವಿ. ಹೋಗ್ಲಿ, ಯಾರು ಕೊಡ್ತಾರೆ ಅದು ಗೊತ್ತಾ ನಿಮ್ಗೆ? ಇದು ಮುತ್ತಪ್ಪ ಕಡೆಯಿಂದ. ನಮ್ಗೆ ಮಂಜು ಅವರು ತಂದ್ಕೊಟ್ರು. ಹೌದಾ? ನಿಮ್ಗೆ ಹೆಂಗ ಅನಿಸ್ತಾ ಇದೆ ಇದು? ಈ ತರ ಒಳ್ಳೆ ಕೆಲಸ ಮಾಡೋದನ್ನ ನಮ್ಮಂತ ಅವ್ರಿಗೆ ತುಂಬಾ ಉಪಕಾರ, ಒಂದು ಒಳ್ಳೆ ರೀತಿಯಿಂದ ನಾವು ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಈ ತರ ಒಳ್ಳೆ ಕೆಲಸ ಆಗ್ತಾ ಇರೋದ್ರಿಂದ ನಮ್ಗೆ ತುಂಬಾ ಸಂತೋಷ. ಹೌದಾ? ನಿಮ್ಗೆ ಯಾರು ಕೊಡ್ತಾ ಇದಾರೆ ಗೊತ್ತಾಯ್ತಾ? ನಿಮ್ಗೇನ್ ಅನಿಸ್ತು? ನಿಮ್ಗೇನ್ ಅನಿಸ್ತು ಇದು ನೋಡಿ? ನೋಡಿ ಖುಷಿ ಆಯ್ತಾ? ಅದೇ ಸರ್, ಬಡವ್ರಿಗೆ ಇಷ್ಟು ಹೆಲ್ಪ್ ಮಾಡ್ತಾವ್ರಲ್ಲ, ಅದೇ ಸಂತೋಷ ಸರ್. ಹೌದಾ? ಎಲ್ಲ ರೇಷನ್ ಕಾರ್ಡ್ ಇರೋರು ಬನ್ರಿ, ಅದ್ ಬನ್ರಿ ಇದ್ ಬನ್ರಿ ಅಂತಾರೆ. ಈ ಸಾರ್ ಏನು ಇಲ್ಲ, ಬರೀ ಟೋಕನ್ ಇಸ್ಕೊಂಡೇ ಕೊಡ್ತಾವ್ರೆ. ಎಷ್ಟೋ ಕಡೆ ಹೋಗಿದ್ದು ರೇಷನ್ ಕಾರ್ಡ್ ಇಲ್ಲ ಅಂತ ಹಿಂದೆ ಕಳಿಸಿದ್ರು, ಇಲ್ಲಿ ಬಂದೇಟ್ಗೆ ಅಕ್ಕಿ ಕೊಟ್ಟವ್ರೆ ಸರ್. ಎಷ್ಟೋ ಹೆಲ್ಪ್ ಆಯ್ತು ಬಡವ್ರಿಗೆ. ಯಾರು ಕೊಡ್ತಾರೆ? ಮುತ್ತಪ್ಪ ಅವರು ಸರ್. ನಿಮ್ಗೇನು ಅನಿಸ್ತು? ಖುಷಿ ಅನಿಸ್ತಾ ಇದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಖುಷಿ ಆಗ್ತಾ ಇದೆ ನಮ್ಗೆ. ಅವ್ರು ಚೆನ್ನಾಗಿರ್ಬೇಕು ಸರ್. ಎರಡನೇ ಸರ್ ಸರ್ ನಾವು ಕೊಡ್ತಾ ಇರೋದು. ಮುತ್ತಪ್ಪ ಅವರು ಚೆನ್ನಾಗಿರ್ಬೇಕು, ನಮ್ಗೆ ಎರಡನೇ ಸತಿ ಕೊಡ್ತಾ ಇದಾರೆ ಸರ್. ಅವ್ರ ಆಶೀರ್ವಾದ ಇರ್ಬೇಕು ಸರ್. ಇವತ್ತು ಸುಮಾರು ಏನು ಕೊರೋನಾ ಸ್ಟಾರ್ಟ್ ಆದಮೇಲೆ ಇವತ್ತು 30ನೇ ದಿವಸ ಜಯ ಕರ್ನಾಟಕ ಸಂಘಟನೆಯ ಕಾನೂನು ಘಟಕದ ವತಿಯಿಂದ ಶ್ರೀಯುತ ಎನ್ ಮುತ್ತಪ್ಪರಯ್ಯರವರು, ಅಂದರೆ ಅಣ್ಣ, ನನಗೆ ತುಂಬ ಪ್ರೀತಿಯಿಂದ ಅಣ್ಣ ಅಂತ ಯಾವಾಗಲೂ ಕರಿತೀವಿ. ಅಣ್ಣ ಮುತ್ತಪ್ಪರಯ್ಯರವರ ಒಂದು ಆಶೀರ್ವಾದದಿಂದ ಸುಮಾರು ಇವತ್ತಿನವರೆಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 30 ದಿವಸದಿಂದ ಒಂದು ದಿವಸ ಕೂಡ ಬಿಡದೋ ಹಾಗೆ ಪ್ರತಿ ದಿವಸ 1,500 ಜನದಷ್ಟು ಜನಕ್ಕೆ ಊಟ ಕೊಡ್ತೀವಿ. ಆ್ಯಂಡ್ ಅವ್ರಿಗೆ ತರಕಾರಿ, ಅಕ್ಕಿ, ಪ್ರತಿಯೊಂದು ಮನೆಗೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳನ್ನ, ಅಂದರೆ ಸಾಮಗ್ರಿಗಳನ್ನ ಸುಮಾರು 30 ದಿವಸದಿಂದ ಕೊಡ್ತಾನೆ ಇದ್ದೀವಿ. 19 ಜಾಗದಲ್ಲಿ 19 ಏರಿಯಾದಲ್ಲಿ ಕೊಡ್ತೀವಿ. ಇವತ್ತು ಇಲ್ಲಿ ಎಲ್ಚೇನಹಳ್ಳಿಯಲ್ಲಿ ಇವತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವ್ರ ಸಹಕಾರದೊಂದಿಗೆ ಇವತ್ತು ಅವರು ಕೂಡ ಬಂದು ಇಲ್ಲೆಲ್ಲ ತುಂಬ ಸಹಕಾರ ಕೊಟ್ಟರು. ಆ್ಯಂಡ್ ಜೊತೆಗೆ ಎಸ್ಪೆಷಲಿ ಇದು ನಿನ್ನೆ ನಾವು ಏನು ತರಕಾರಿ ತೊಗೊಂಬಂದಿದ್ದೀವಿ, 9 ಟನ್ ತರಕಾರಿನ, ಆಮೇಲೆ ಅಕ್ಕಿ, ಗೋಧಿ, ಏನು ನಾವು ನೆನ್ನೆಲ್ಲ ಪ್ಯಾಕ್ ಮಾಡಿದ್ವಿ, ಸಕ್ಕರೆ ಎಲ್ಲನೂ ನಿನ್ನೆ ಫುಲ್ ಆಲ್ಮೋಸ್ಟ್ ನಾವು ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ರಾತ್ರಿ ಬೆಳಗಿನ ಜಾವ 5:30 ನನ್ನ ಜೊತೇಲಿ ಇದ್ಕೊಂಡು ನಮ್ಮ ಹುಡುಗರು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಜೊತೆಗೆ ನನಗೆ ತುಂಬ ಜನ ಅಡ್ವೊಕೇಟ್ಸ್ಗಳು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ನಮಗೆ ಈ ಸಹಕಾರ ಹಾಗೇ ಇರಲಿ, ಕೊರೋನಾ ಮುಗಿಯೋವರೆಗೂ, ನಮ್ಮ ದೇಶ ಬಿಟ್ಟು ತೊಲಗೋವರೆಗೂ ನಮ್ಮ ಇಡೀ ನಮ್ಮ ದೇಶದಲ್ಲಿ ಬಡತನ ಇದ್ದಾರೆ, ನಮ್ಮ ಸುತ್ತಮುತ್ತ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್, ಯಾಕಂದರೆ ನಾವು ಯಾವುದೇ ಪಕ್ಷದಲ್ಲಿ ನಾವು ರಾಜಕೀಯದಲ್ಲಿ ಇಲ್ಲ, ನಮ್ದೊಂದೇ ಎಲ್ಲ ಕರ್ನಾಟಕದಲ್ಲಿರೋರು ಎಲ್ಲರೂ ನಮ್ಮವರು ಅಂತ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಎಷ್ಟರ ಮಟ್ಟಿಗೆ ಬಡತನದಲ್ಲಿರೋರಿಗೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟೂ. ಯಾಕಂದ್ರೆ ನಮ್ಗೆ ಯಾವುದೋ ಜಯ ಕರ್ನಾಟಕ ಸಂಘಟನೆ ಆಗಿರ್ಬೋದು ಅಥವಾ ನಾವು ವಕೀಲರು ನಮ್ಗಿರ್ಬೋದು ಯಾವುದೇ ಗ್ರ್ಯಾಂಟ್ಸ್ ಬರೋಲ್ಲ, ನಮ್ಮ ದುಡ್ಡುಗಳಿಂದ ನಾವು ಇವತ್ತಿನವರೆಗೂ 100,000 ರೂಪಾಯಿ ಖರ್ಚು ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಏನು ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ 30 ದಿವಸ ನಾವು ಕಂಟಿನ್ಯೂಸ್ ಆಗಿ ಕೊಡೋದಕ್ಕೆ ಸಹಕಾರ ಆಗಿದ್ದು ಮುತ್ತಪ್ಪಣ್ಣ ಅವರು. ಮೊನ್ನೆ ಕೂಡ 20 ಟನ್ ಅಕ್ಕಿ ಕಳಿಸ್ಕೊಟ್ರು, ಅದರಿಂದ ನಮಗೆ ತುಂಬ ಸಹಕಾರ ಆಗಿದೆ. ಸೊ ತುಂಬ ಥ್ಯಾಂಕ್ಸ್ ಅದಕ್ಕೆ. ಅಣ್ಣನಿಗೆ ಈ ಒಂದು ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಅಣ್ಣ ನೀವು ಮಾಡಿದ್ದು ಇವತ್ತು ಎಷ್ಟೋ ಏರಿಯಾಗಳಲ್ಲಿ ಎಷ್ಟೋ ಜನ ಬಡತನದಲ್ಲಿ ಇರ್ತಕ್ಕಂಥ ಜನಗಳಿಗೆ ಅವರಿಗೆ ಹೊಟ್ಟೆ ತುಂಬುವಂಥ ಕೆಲಸ ಆಗಿದೆ. ನೀವು ಬಡತನದಲ್ಲಿರ್ತಕ್ಕಂಥ ಆಮೇಲೆ ಅದೇ ಥರ ಮಧ್ಯಮ ವರ್ಗದವ್ರಿಗೆ ಎಷ್ಟೋ ಜನಕ್ಕೆ ತುಂಬ ಸಹಾಯ ಆಗಿದೆ. ಸೊ ನಿಮ್ಮ ಸಹಕಾರ ಯಾವಾಗಲೂ ಬಡವ್ರ ಮೇಲೆ ಇರಬೇಕು. ಅದೇ ಥರ ನೀವು ಹುಷಾರಾಗಿ ನೀವು ಕೂಡ ಬಂದು ಜನಗಳಿಗೆ ಕೊಡೋಂಗೆ ನೀವು ಆಗಬೇಕು. ದೇವರು ನಿಮ್ಮನ್ನು ಕಾಪಾಡಬೇಕು ಅಂತ ಎಷ್ಟೋ ಜನಗಳ ಬಡವರ ಎಷ್ಟೊಂದು ಜನ ಹೆಣ್ಮಕ್ಳು, ಎಷ್ಟೊಂದು ಜನ ವಯಸ್ಸಾದವರು ಎಲ್ಲರ ಒಂದು ಆಶೀರ್ವಾದ. ಕರ್ನಾಟಕದಲ್ಲಿ ಜನ ನಿಮ್ಮನ್ನು ಪ್ರೀತಿಸುವಂಥವ್ರು ಲಕ್ಷಾಂತರ ಜನ ಇದ್ದಾರೆ, ಪ್ರತಿಯೊಬ್ಬರ ಆಶೀರ್ವಾದ ನಿಮ್ಮಲ್ಲಿರುತ್ತೆ, ನೀವು ಹುಷಾರಾಗ್ತೀರಾ. ಜೊತೆಗೆ ನೀವಿನ್ನೂ ಜಾಸ್ತಿ ವರ್ಷ ಸೇವೆ ಮಾಡುವಂಥ ಒಂದು ಶಕ್ತಿ ಆ ದೇವರು ನಿಮಗೆ ಕೊಡ್ತಾನೆ. ಸೊ ಯಾಕಂದರೆ ನಿಸ್ವಾರ್ಥವಾಗಿ ಮಾಡೋದರಲ್ಲಿ ನಾನು ನೋಡಿರೋದರಲ್ಲಿ ಎಷ್ಟೋ ಜನ ನೋಡಿದ್ದೀನಿ, ಆದರೆ ನಿಸ್ವಾರ್ಥವಾಗಿ ನೀವು ತುಂಬ ಸೇವೆ ಮಾಡ್ತೀರ ಅನ್ನೋದು ನನಗೆ ಪರಿಪೂರ್ಣವಾಗಿ ನನಗೆ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ಎಲ್ಲ ಜನಗಳ ಪರವಾಗಿ, ಎಲ್ಲ ಬಡವರ ಪರವಾಗಿ, ಮಧ್ಯಮ ವರ್ಗದ ಜನಗಳ ಪರವಾಗಿ ನೀವು ತುಂಬ ಬೇಗ ಹುಷಾರಾಗಿ ನೀವು ಚೆನ್ನಾಗಿ ನೀವು ಜನಕ್ಕೆಲ್ಲ ಹೆಲ್ಪ್ ಮಾಡುವಂಥ ಶಕ್ತಿ ಆ ದೇವರು ನಿಮಗೆ ಕೊಡಲಿ. ಸೊ ಈ ಮುಖಾಂತರ ನಾನು ಕೇಳೋ ದಿವಸ ತುಂಬ 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 ಥ್ಯಾಂಕ್ಸ್ ಅಣ್ಣ, ತುಂಬ ತುಂಬ ಥ್ಯಾಂಕ್ಸ್. ನೀವು ಬೇಗ ಹುಷಾರಾಗಿ ಬನ್ನಿ.